ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಕಾಂಡವ್ಲಾಗ್ಸ್ ನಾನು ನಿಮ್ಮ ಪ್ರೀತಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಅಳವೆ ಪಾಯಸ ಹೆಂಗೆ ಮಾಡೋದು ಮತ್ತು ಇದನ್ನು ನಾವು ಸೇವಿಸೋದ್ರಿಂದ ಆಗುವ ಲಾಭಗಳೇನು ಅನ್ನೋದನ್ನು ತಿಳಿಸ್ಕೊಡ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದ್ಕೊಂಡಿನಿ ಯೂಸ್ಫುಲ್ ಅನ್ಸಿದ್ರೆ ಹೊಸದಾಗಿ ಯಾರು ನೋಡಕತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಈ ಅಳವೆ ಪಾಯಸ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಅಳವೆ ಪಾಯಸನ ನಾವು ಬಾಣಂತಿಯರಿಗೆ ಮೂರು ತಿಂಗಳ ಕಂಟಿನ್ಯೂ ಕೊಡೋದ್ರಿಂದ ಸೊಂಟ ಗಟ್ಟಿ ಆಗ್ತತಿ ಮೂಳೆಗಳು ಗಟ್ಟಿ ಆಗ್ತವು ಇದರೊಳಗೆ ಕ್ಯಾಲ್ಸಿಯಮ್ ಇರೋದರಿಂದ ಸಣ್ಣ ಮಕ್ಕಳಿಂದ ನಾವು ವಯಸ್ಸಾದರವರೆಗೂ ಕೊಡ್ಬೋದು ಇದನ್ನು ತುಂಬ ಒಳ್ಳೆಯದು ಇದನ್ನು ಸೇವಿಸ್ತಾ ಬಂದರೆ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆ ಏನಾದರೂ ಇದ್ರೆ ಖಂಡಿತ ಇದರಿಂದ ನಾವು ಪರಿಹರಿಸ್ಕೋಬೋದು ಮತ್ತು ಸೊಂಟನೂ ಸಹಿತ ಇದನ್ನು ಸೇವಿಸೋದ್ರಿಂದ ಗಟ್ಟಿ ಆಗ್ತತಿ ಅಂತ ಹೇಳ್ಬೋದು ಇದರೊಳಗೆ ಕ್ಯಾಲ್ಸಿಯಮ್ ಇರೋದ್ರಿಂದ ಸಣ್ಣ ಮಕ್ಕಳಿಗೂ ಕೊಡ್ಬೋದು ಇದನ್ನ ಈ ಅಳವೆ ಪಾಯಸ ಹೆಂಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಈ ಅಳವೆ ಪಾಯಸ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಈ ಹಳವೆ ಎಲ್ಲಿ ಅಂದ್ರೆ ನಾವು ಕಿರಾಣಿ ಶಾಪ್ನಾಗ ಇದನ್ನ ತೊಗೊಂಡು ಬರ್ಬೋದು ಕಿರಾಣಿ ಎಲ್ಲ ಶಾಪ್ನಿಗೂ ನಾವು ಇದನ್ನ ಸಿಗ್ತಾವೆ ಇವು ಯಾವ ಅನ್ನೋದು ತೋರ್ಸಾಗತ್ತೆ ನೋಡ್ರಿ ಈಗ ಇವು ಅಳಿವಿ ಸಣ್ಣಗಿರ್ತಾವು ಇವು ನೋಡ್ಬೋದು ನೀವು ಇವನ್ನ ನಾವು ನೈಟಲ್ಲಿ ನಾವು ನೆನೆಯಾಕೆ ಹಾಕಬೇಕು ನಿಮ್ಗೆ ಎಷ್ಟು ಜನ ನೀವು ಕುಡಿತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತತಿ ಅಂದ್ರೆ ಒಬ್ಬರು ಕುಡಿದ್ರೆ ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ನಾವು ನೆನೆಯಕ್ಕೆ ಹಾಕ್ಬೋದು ಜಾಸ್ತಿ ಜನಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡಿರಿ ನೀರಾಗ ನೆನೆಯೋಕೆ ಹಾಕಬೇಕು ಈ ಥರ ಬೆಳಗ್ಗೆ ಎದ್ದು ಮಾಡ್ಬೋದು ಇದನ್ನ ಪಾಯಸನ ನೈಟು ನೆನಕ್ಕೆ ಹಾಕಿದ್ರೆ ಬೆಳಗ್ಗೆ ನಾವು ಇದನ್ನ ಮಾಡಬೇಕಾಗ್ತತಿ ಈಗ ನೋಡಿರಿ ಬೆಳಗ್ಗೆ ಅಂದ್ರಾಗ ಯಾವ ಥರ ಅರಳ್ಯವು ಈ ಥರ ಅರಳುತ್ತವೆ ಇವು ಈ ಅಳವಿ ಪಾಯಸಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೆನೆಸಿದ ಅಳವಿ ಒಂದು ಲೋಟ ನೀರು ಒಂದು ಲೋಟ ಹಾಲು ಮತ್ತು ಸ್ವಲ್ಪ ತುಪ್ಪ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಪೌಡ್ರ್ ಸ್ವಲ್ಪ ಬೇಕು ನೀವು ಬೇಕಾದ್ರೆ ಹಾಕ್ಕೊಳ್ರಿ ಏಲಕ್ಕಿ ಪೌಡ್ರ್ ಇಲ್ಲಾಂದ್ರೂ ನಡೀತತಿ ಈಗ ನಾನು ಏಲಕ್ಕಿ ಪೌಡ್ರೂ ತೊಗೊಂಡೇನೆ ಇಷ್ಟು ಸಾಮಗ್ರಿಗಳು ಬೇಕು ಈ ಅಳವಿ ಪಾಯಸಕ್ಕೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಗರ್ಭಿಣಿಯರು ಸಹಿತ ತಗೋಬೋದು ಮಕ್ಕಳು ತೊಗೋಬೋದು ಬಾಣಂತಿಯರು ತೊಗೋಬೋದು ಎಲ್ರಿಗೂ ಒಳ್ಳೇದು ಈ ಅಳವೆ ಪಾಯಸ ಈಗ ನೋಡಿರಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟೆನಿ ಈ ಪಾತ್ರೆಗೆ ನಾವು ನೆನೆಸಿಟ್ಟಿದ್ದ ಅಳುವೇನ ಹಾಕ್ಕೋಬೇಕು ಇದಕ್ಕೆ ಒಂದು ಲೋಟ ನೀರು ಹಾಕೋಬೇಕು ನೀರು ಹಾಕ್ಕೊಂಡ ತಕ್ಷಣ ಒಂದು ಸ್ವಲ್ಪ ಐದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಿದ್ನ ಈ ಅಳಿವಿ ಎಲ್ಲ ಚೆನ್ನಾಗಿ ಬೇಯಬೇಕು ನೀರಾಗ ಈಗ ನೋಡ್ರಿ ಕುದಿಯಕ್ಕೆ ಸ್ಟಾರ್ಟ್ ಆಗೈತಿ ಸ್ವಲ್ಪ ಅಳಿವಿ ಕುದಿಬೇಕು ಆವಾಗ ನಾವು ಬೆಲ್ಲ ಹಾಕ್ಕೋಬೇಕು ಮೊದಲು ಹಾಕೋಬಾರ್ದು ಲಾಸ್ಟಲ್ಲಿ ನಾವು ಬೆಲ್ಲ ಹಾಕ್ಕೋಬೇಕಾಗ್ತತಿ ಬೆಲ್ಲ ಹಾಕಿದ ಬೆಲ್ಲ ಕರ್ಗೋವರೆಗೂ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕಿದು ಈಗ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕುದಿಯಾಕತ್ತೈತಿ ಚೆನ್ನಾಗಿ ಕುದ್ರೆ ಚೆನ್ನಾಗ್ತತಿ ಭಾಳ ಏನು ಹಿಡಿಯೋಂಗಿಲ್ಲ ಸ್ವಲ್ಪ ಹೊತ್ತಾದ್ರೆ ಸಾಕು ಒಂದು ಹತ್ತು ನಿಮಿಷದಾಗ ಮಾ ರೆಡಿ ಆಗ್ತೈತಿ ಈ ಪಾಯಸ ಇದು ಗರ್ಭಿಣಿಯರಿಗೆ ಆಯಿತು ಮತ್ತು ಬಾಣಂತಿಯರಿಗೂ ಆಯಿತು ಇದು ಎದೆ ಹಾಲನ್ನು ಸಹಿತ ಹೆಚ್ಚು ಮಾಡ್ತತಿ ಈ ಹಳವೆ ಪಾಯಸ ನಾವು ಬಾಣಂತಿಯರಿಗೆ ಕೊಡೋದ್ರಿಂದ ಎದೆ ಹಾಲಿನ ಪ್ರಮಾಣನೂ ಜಾಸ್ತಿ ಮಾಡ್ತೈತಿ ಈ ಅಳವೆ ಪಾಯಸ ಕುಡಿಯೋದ್ರಿಂದ ತುಂಬ ಯೂಸ್ಫುಲ್ ಆಗೈತಿ ಇದು ಯೂಸ್ಫುಲ್ ಅಂತ ಹೇಳ್ಬೋದು ಈ ಅಳವೆ ಪಾಯಸ ಈಗ ನೋಡ್ರಿ ಚೆನ್ನಾಗಿ ಕುದ್ದ ಮೇಲೆ ಯಾವ ಥರ ಅಂತ ಅನ್ನೋದನ್ನು ತೋರಿಸಾಗತ್ತೆ ನಿಮ್ಗೆ ಈ ಥರ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ನಾವು ಹಾಗೆ ಬಿಡಬೇಕು ಒಂದು ಐದು ನಿಮಿಷ ಈಗ ಚೆನ್ನಾಗಿ ಕುದ್ದಾವು ಅಳಿವಿ ಇದಕ್ಕೆ ನಾವು ಬೆಲ್ಲನೂ ಹಾಕೋಬೋದು ಸಕ್ಕರೆನೂ ಹಾಕೋಬಹುದು ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ನಾ ಬೆಲ್ಲನ ಹಾಕಕತ್ತೀನಿ ನೀವು ಸಕ್ಕರೆ ಬೇಕಾದರೆ ಯೂಸ್ ಮಾಡ್ಕೋಬೋದು ಸ್ವಲ್ಪ ಬೆಲ್ಲ ಹಾಕೋಬೇಕು ಇದಕ್ಕೆ ಇದು ಚೆನ್ನಾಗಿ ಮೇಲೆ ಬೆಲ್ಲ ಹಾಕ್ತೀನಿ ಈಗ ಈಗ ಆಯಿತು ಇಷ್ಟಾದ್ರೆ ಸಾಕು ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೀನಿ ಸ್ವೀಟ್ ನೋಡ್ಬೋದು ನೀವು ಎಷ್ಟು ಜಾಸ್ತಿ ತಿಂತಿದ್ರೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕ್ಕೊಳ್ರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು ಈಗ ಬೆಲ್ಲ ಕರಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಕೈಯಾಡ್ಸ್ಕೋಬೇಕು ಸ್ಪೂನಿಂದ ಬೆಲ್ಲ ಕರ್ಗೋವರೆಗೂ ಅಷ್ಟೇ ನಾವು ಗ್ಯಾಸ್ ಆನ್ ಮಾಡ್ಕೊಂಡಿರ್ಬೇಕು ಆಮೇಲೆ ಆಫ್ ಮಾಡ್ಕೋಬೇಕು ಈಗ ನೋಡಿರಿ ಬೆಲ್ಲ ಕರ್ಗ ಕರ್ಗೈತಿ ಈ ಥರ ಚೆನ್ನಾಗಿ ಬೆಲ್ಲ ಕರಗೋವರೆಗೂ ನಾವು ಸ್ಪೂನಿಂದ ಈ ಥರ ಮಾಡ್ಕೊಳೋದ್ರಿಂದ ಬೆಲ್ಲ ಬೇಗನೆ ಕರಗ್ತತಿ ಈಗ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊತೀನಿ ನಾನು ಇದು ಹಾರಾಕಿ ಬಿಡಬೇಕು ಸ್ವಲ್ಪ ಬಿಸಿ ಇದ್ದಾಗ ನಾವು ಹಾಲು ಹಾಕಬಾರ್ದು ಇಲ್ಲಾಂದ್ರೆ ಒಡಿದ್ಬಿಡ್ತೈತಿ ಅದಕ್ಕೆ ಒಂದು ಸ್ವಲ್ಪ ಆರಿದ ಮೇಲೆ ನಾವು ಉಳ್ಕಿದ ಸಾಮಗ್ರಿಗಳನ್ನ ಹಾಕೋಣ ಈಗ ನೋಡಿರಿ ಒಂದು ಲೋಟಕ್ಕೆ ಹಾಕಿನಿ ನಾನು ಈ ಅಳವೆ ಪಾಯಸನ ಈಗ ನಾವು ಹಾಲು ಹಾಕ್ಕೊಳ್ಬೇಕಿದ ಸ್ವಲ್ಪ ಹಾಲು ಸ್ವಲ್ಪ ತುಪ್ಪ ಏಲಕ್ಕಿ ಪೌಡ್ರ್ ಹಾಕಿದ್ರೆ ರೆಡಿ ಆಯ್ತಿದ್ದು ಬಿಸಿ ಬಿಸಿದಾಗ ಕುಡಿಬೇಕಿದ್ನ ಈಗ ಏಲಕ್ಕಿ ಪೌಡ್ರು ಹಾಲನ್ನ ಹಾಕಿ ನಾನು ಸ್ವಲ್ಪ ತುಪ್ಪ ಹಾಕೊಳಕತ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅಳಿವೆ ಪಾಯಸ ರೆಡಿ ಆಯಿತು ಇದನ್ನು ನಾವು ಡೈಲಿ ತೊಗೊಳೋದ್ರಿಂದ ತುಂಬ ಒಳ್ಳೆಯದು ಮೂಳೆಗಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆನೂ ದೂರ ಆಗ್ತತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್